ನಮಸ್ಕಾರ ಎಲ್ರಿಗೂ, ಸ್ವಾಗತ ಚಾನಲ್ಗೆ. ಇವತ್ತಿನ ದಿನ ಬಂದುಬಿಟ್ಟು ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ. ಬನ್ನಿ, ಈ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ವೆಲ್ಕಮ್ ಬ್ಯಾಕ್ ಟು ಹೊನ್ನಾವರ ರೆಸಿಪೀಸ್. ಇದೊಂದು ಸಿಂಪಲ್ ಆದ ಚಟ್ನಿ ಪೌಡರ್, ಅತ್ತೆಯಿಂದ ನಾನು ಕಲ್ತಿರುವಂಥ ರೆಸಿಪಿ ಇದು. ಇಲ್ಲಿ ನಾನು ಚಟ್ನಿ ಪುಡಿ ಮಾಡೋದಕ್ಕೆ ಕೊಬ್ಬರಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ತುರಿಯೋ ಮಣೆ ಸಹಾಯದಿಂದನೂ ಕೂಡ ತುರಿದಿಟ್ಕೊಳ್ಬೋದು. ಹಾಗೆಯೇ ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ ಇಲ್ಲಿ ನಾನು. ಹಾಗೆಯೇ ಸಕ್ಕರೆ, ಕರಿಬೇವು, ಒಣಮೆಣಸಿನ್ಕಾಯಿ. ಒಣಮೆಣಸಿನ್ಕಾಯಿನ ನಾನಿಲ್ಲಿ 5-6 ತೆಗೆದುಕೊಂಡಿದ್ದೀನಿ. ನಿಮ್ಮ ಖಾರಕ್ಕನುಗುಣವಾಗಿ ನೀವು ತೆಗೆದುಕೊಳ್ಬೋದು. ತೀರಾ ಖಾರ ಆದ್ರೂ ಕೂಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಹಾಗೆಯೇ ಇದ್ರ ಜೊತೆ ಬೆಳ್ಳುಳ್ಳಿ ಕೂಡ ಸೇರಿಸಿ. ನೀವು ಬೆಳ್ಳುಳ್ಳಿ ಹುರಿಯುವಂಥ ಅವಶ್ಯಕತೆ ಇಲ್ಲ. ನಾನು ಕೊನೆಯಲ್ಲಿ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡಿದ್ದೀನಿ. ಇವಾಗ ನಾನಿಲ್ಲಿ ಒಣಮೆಣಸಿನ್ಕಾಯನ್ನ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಜಾಸ್ತಿ ಫ್ರೈ ಮಾಡಬೇಕಂತೇನಿಲ್ಲ, ಸೀದೋಗೋವರೆಗೂ ಕೂಡ ಫ್ರೈ ಮಾಡಬೇಡಿ, ಯಾಕೆಂತಂದರೆ ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಿದೆ, ಇವಾಗ ಎತ್ತಿಟ್ಕೊಂಡಿದ್ದೀನಿ. ಒಂದು 5 ನಾನು ಹಾಗೇ ಬಿಸಿ ಮಾಡಿದ್ದೆ ಚೆನ್ನಾಗಿ. ಇವಾಗ ನಾನು ಕರಿಬೇವು ಹಾಕ್ತಾ ಇದ್ದೀನಿ. ಹಾಗೆಯೇ ಎಲ್ಲನೂ ಕೂಡ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಆಯಿಲು ಅಥವಾ ತುಪ್ಪ ಏನು ಕೂಡ ಸೇರಿಸೋ ಅವಶ್ಯಕತೆ ಇಲ್ಲ. ಚಟ್ನಿ ಪುಡೀಲಿ ತುಂಬ ವೆರೈಟೀಸ್ ಇದ್ದಾವೆ. ನಾನು ಇವತ್ತಿನ ದಿನ ಒಂದು ಚಟ್ನಿ ಪುಡಿ ಮಾಡೋದನ್ನು ತೋರಿಸ್ತೀನಿ. ಇನ್ನು ತುಂಬ ವೆರೈಟೀಸ್ ಇದೆ, ಯಾವತ್ತಾದರೂ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಹಾಗೆಯೇ ಇಲ್ಲಿ ನಾನು ಇವಾಗ ಒಣಕೊಬ್ಬರಿನೂ ಕೂಡ ಸ್ವಲ್ಪ ಬಾಡಿಸ್ಕೊಳ್ತೀನಿ. ಇದು ಚೆನ್ನಾಗಿ ಬಿಸಿಲಲ್ಲಿ ಒಣಸಿಟ್ಕೊಂಡಿದ್ದು, ಸ್ವಲ್ಪ ಬಾಡಿಸಿದ್ರೆ ಸಾಕು, ಜಾಸ್ತಿ ಬಾಡಿಸುವಂಥ ಅವಶ್ಯಕತೆ ಏನು ಕೂಡ ಇಲ್ಲ. ಇದನ್ನು ನೀವು 1 ಸ್ಟೋರ್ ಮಾಡಿ ತಿನ್ಬೋದು. ಫ್ರಿಜ್ಜಲ್ಲಿ ಇಡ್ತೀನಿ ಅಂತಂದರೆ ತುಂಬ ದಿನಗಳ ಕಾಲ ಇದನ್ನು ಹಾಗೇ ಇಟ್ಟು ತಿನ್ಬೋದು. ಇಲ್ಲಿ ನಾನು ಒಂದು ಮಿಕ್ಸಿ ಜಾರಲ್ಲಿ ಎಲ್ಲ ಹುರಿದಿಟ್ಕೊಂಡಂಥ ಸಾಮಾನುಗಳನ್ನೆಲ್ಲ ಹಾಕ್ತಾ ಇದ್ದೀನಿ. ಮಿಕ್ಸಿ ಜಾರನ್ನು ಮುಂಚೆನೇ ಒಂದು ಬಟ್ಟೆಯಲ್ಲಿ ಒರೆಸಿಟ್ಕೊಳ್ಳಿ, ಅಂದರೆ ನೀರಿನ ಅಂಶ ಇರಬಾರ್ದು, ಹಾಗಾಗಿ ಹೇಳ್ತಾ ಇರೋದು. ಇದಕ್ಕೆ ನೀರು ಹಾಕಬಾರ್ದು, ಹಾಗೆಯೇ ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ. ತರ್ತರಿಯಾಗಿ ಪೌಡರ್ ಆಗಿದೆ. ಇವಾಗ ನಾನಿಲ್ಲಿ 4 ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. 4 ಸಾಕಾಗುತ್ತೆ. ಸಿಪ್ಪೆ ತೆಗೆದಿಲ್ಲ ನಾನು, ಸಿಪ್ಪೆ ಸಮೇತ ಹಾಕಿದ್ದೀನಿ. ನಿಮಗಿಷ್ಟ ಇಲ್ಲ ಅಂತಂದರೆ ನೀವು ಸಿಪ್ಪೆ ತೆಕ್ಕೊಳ್ಳಿ. ಇಲ್ಲಿ ಇವಾಗ ನೋಡ್ತಾ ಇರ್ಬೋದು, ನಾನು ತರ್ತರಿಯಾಗಿ ರುಬ್ಬಿದ್ದಾದಮೇಲೆ ಇದಕ್ಕೆ ನಾನಿಲ್ಲಿ ಕಲ್ಲುಪ್ಪು ಹಾಗೆ ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಕೂಡ ಅಷ್ಟೇ, ನಿಮ್ಮ ಸಿಹಿಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಬೋದು. ಇವಾಗ ಇನ್ನೊಮ್ಮೆ ನಾನು ಮಿಕ್ಸಿ ಮಾಡಿ ಬರ್ತೀನಿ. ಸಕ್ಕರೆ ಹಾಕಿದ ತಕ್ಷಣ ನೀವು ಜಾಸ್ತಿ ಮಿಕ್ಸಿ ಮಾಡೋದಕ್ಕೆ ಹೋಗ್ಬೇಡಿ. 1 ಆನ್ ಆಫ್ ಮಾಡಿದ್ರೆ ಸಾಕಾಗುತ್ತೆ. ರೆಡಿಯಾಗಿದೆ. ಕೇವಲ 2 ನಿಮಿಷದಲ್ಲಿ ಚಟ್ನಿ ಪುಡಿ ತಯಾರು ಮಾಡ್ಕೊಳ್ಬೋದು. ಇದನ್ನು ತುಪ್ಪದ ಜೊತೆ, ಮೊಸರು ಜೊತೆ ಎಲ್ಲನೂ ಕೂಡ ತಿನ್ಬೋದು. ಇವತ್ತಿನ ರೆಸಿಪಿ ಇಷ್ಟೇ. ಈ ರೆಸಿಪಿ ಹೇಗನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.